ಈ ಚುನಾವಣೆ ಫಲಿತಾಂಶ ಲೋಕಸಭಾ ಚುನಾವಣೆ ಫಲಿತಾಂಶ ಸೃಷ್ಟಿಯಾಗಿತ್ತು ಅಂತ ಅನಿಸ್ತದೆ. ಅರಾಜಕತೆ ಇಲ್ಲ, ಅದ್ರ ಬಗ್ಗೆ ಬಹಳ ಮಾತಾಡಿ ಉಪಯೋಗನೋ ಅವ್ರದ್ದು ಅವ್ರು ಉಂಡಿದ್ದಾರೆ ಅಷ್ಟೇ, ಅದ್ರ ಬಗ್ಗೆ ಬಹಳ ಮಾತಾಡಿ ಉಪಯೋಗ ಇಲ್ಲ. ಗುಜರಾತ್ ಮಾಡಲ್ ಮಾದರಿ ಮಾಡಕ್ ಹೋದ್ರು, ಹೊಸ ಮುಖಗಳನ್ನ ಕರ್ಕೊಂಡ್ಬಂದ್ರು, ಹಿರಿಯ ನಾಯಕರನ್ನ ಎಲ್ಲರನ್ನೂ ಕಡೆಗಣಿಸಿದ್ರು. ಈ ರಾಜ್ಯದ ನಾಯಕರನ್ನ ಬಹಳ ಕೆಟ್ಟ ರೀತಿ ಒಳಗೆ ನೋಡುವಂತಹ ಪ್ರಯತ್ನವನ್ನ ಅವರು ಮಾಡಿದ್ರು. ಬಹುಶಃ ನಮ್ಮ ದಕ್ಷಿಣ ಭಾಗದ ಕುದುರೆಗಳು ಅವ್ರ ದೃಷ್ಟಿಯಲ್ಲಿ ಕತ್ತಿಗಳಾಗಿ ಕಾಣಕತ್ತಿದ್ವು. ದಕ್ಷಿಣ ಭಾಗದ ಕುದುರೆಗಳು ಅದ್ಭುತವಾದ ಕುದುರೆಗಳು, ಆದ್ರೆ ಅವ್ರ ದೃಷ್ಟಿಯೊಳಗೆ ಕತ್ತೆಗಳಾದವು. ಯಾವುದೋ ಒಬ್ಬ ಕರ್ನಾಟಕದ ಸಾಹಿತಿ ಒಂದು ಬರೆದಿರ್ತಕ್ಕಂಥದ್ದು, ಆ ಹೆಸರು ನಂಗೆ ಗೊತ್ತಾಗ್ತಾ ಇಲ್ಲ ಯಾವುದು ಅಂತಂದ್ರೆ, ಉತ್ತರದ ಕತ್ತೆ ಅದು ದಕ್ಷಿಣದ ಕುದುರೆಯಾಗಬಲ್ಲದೆ ಅಂತ ಭಾಳ ಮಹತ್ವದ ಮಾತನ್ನು ಬರೆದಿದ್ರು. ಆ ಸಾಹಿತಿಗಳ ಹೆಸರು ನನಗೆ ಆಗ್ತಾ ಇಲ್ಲ. ನಾನು ಹೇಳೋದಿಷ್ಟೇ, ಈಗ ನಾವಿಷ್ಟು ಮಂದಿ ಇದ್ದೀವಿ, ಆ ಉತ್ತರದ ನಾಯಕರು ಇರ್ಬೋದು, ಅವ್ರು ಪಕ್ಷದೊಳಗೆ ಎಷ್ಟೇ ದೊಡ್ಡವರು ಇರ್ಬೋದು, ನಮ್ದು ಯಾರಾದ್ರೂ ಹೆಸರು ಗೊತ್ತಿರ್ತದೆ, ನಮ್ಮ ಬಗ್ಗೆ ಅವ್ರಿಗೆ ಏನಾದರೂ ಮಾಹಿತಿ ಇರ್ತದೆ, ನಮ್ಮ ಕಾರ್ಯಕ್ಷೇತ್ರದ ಬಗ್ಗೆ ಏನಾದರೂ ಮಾಹಿತಿ ಇರ್ತದೆ, ಈ ನಾಡಿನೊಳಗೆ ಗೊತ್ತಿರ್ತದೆ ನೀವ್ಯಾರು, ನೀವ್ಯಾರು, ನಿಮ್ಮ ಲೆವೆಲ್ ಏನು, ನಿಮ್ಮ ಕೆಲಸ ಏನು, ನಿಮ್ಮ ಸಾಮರ್ಥ್ಯ ಏನು, ಈ ನಾಡಿನೊಳಗೆ ಗೊತ್ತಿರ್ತದೆ. ಈ ನಾಡಿನವ್ರನ್ನೆಲ್ಲರನ್ನು ಮೂಲೆಯಾಗಿಟ್ಟು ತಾವೇನಾದರೂ ಮಾಡಕ್ಕೆ ಬರ್ತೀನಿ ಅಂತಂದ್ರೆ ಮತದಾರರು ಏನು ಬುದ್ಧಿಗೇಡಿಗಳಿರ್ತಾರೆ? ಕರ್ನಾಟಕದ ಮತದಾರರು ಎಷ್ಟು ಬುದ್ಧಿವಂತರು ಅನ್ನೋದನ್ನು ರಾಷ್ಟ್ರಕ್ಕೆ ತೋರಿಸುವಂತ ಕೆಲಸ ಮಾಡಿದ್ದಾರೆ. ಹೊಸ ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ, ಅತ್ಯಂತ ಬುದ್ಧಿಜೀವಿ, ಸಮರ್ಥ ಮತ್ತು ಇಡೀ ರಾಜ್ಯದ ಜನಾಂಗವನ್ನು ಒಂದೇ ದೃಷ್ಟಿಕೋನದಲ್ಲಿ ನೋಡುವಂತಹ ಒಬ್ಬ ನಾಯಕ ಈ ರಾಜ್ಯದ ಚುಕ್ಕಾಣಿಯನ್ನು, ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು. ಅದರ ಜೊತೆಗೆ ತಾವೇನು ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಶೀಘ್ರದೊಳಗೆ ಈಡೇರಿಸಬೇಕು. ಈಗಾಗಲೇ ಅವರು ಮೊದಲನೇ ಕ್ಯಾಬಿನೆಟ್ನಲ್ಲೇ ಮಾಡ್ತೀವಿ ಎಂದಿದ್ದಾರೆ, ಅವರ ಒಂದು ನಿರ್ಣಯವನ್ನು ನಾನು ಸ್ವಾಗತಿಸ್ತೇನೆ. ಅಂತಹ ಯೋಗ್ಯ ನಿರ್ಣಯವನ್ನು ಅವರು ತೆಗೆದುಕೊಂಡಿದ್ದಾರೆ. ಬಹುಶಃ ಕರ್ನಾಟಕಕ್ಕೆ ಇವರು ಅತ್ಯಂತ ಯೋಗ್ಯ ಆಡಳಿತವನ್ನು ಕೊಡ್ತಾರೆ ಅಂತಕ್ಕಂಥ ಭಾವನೆ ನಮಗಿದೆ ಅಂತಕ್ಕಂಥದ್ದು. ಇವತ್ತಿನ ದಿವಸ ಕರ್ನಾಟಕದಲ್ಲಿ ರಸ್ತೆಗಳು ಸರಿ ಇಲ್ಲ, ಇವತ್ತಿನ ದಿವಸ ಕರ್ನಾಟಕದಲ್ಲಿ ಶಿಕ್ಷಣದ ವ್ಯವಸ್ಥೆ ಸರಿ ಇಲ್ಲ, ವೈದ್ಯಕೀಯ ವ್ಯವಸ್ಥೆ ಸರಿ ಇಲ್ಲ, ಸಾರಿಗೆ ವ್ಯವಸ್ಥೆ ಸರಿ ಇಲ್ಲ. ಇದನ್ನು ಹಿಂದೆ ಹೇಳಿದ್ದೀನಿ, ನಾನು ಹೇಳಿದ್ದೇನಂತಂದರೆ ಕರ್ನಾಟಕದೊಳಗೆ ಏನು ಪರಿಸ್ಥಿತಿ ಆಗಿದೆ ಅನ್ನುವಂಥದ್ದನ್ನು ಹೇಳಿದ್ದೇನೆ. ಈಗೂ ಕೂಡ ನಾನು ಹೊಸ ಸರ್ಕಾರಕ್ಕೆ ಹೇಳಲಿಕ್ಕೆ ಇಚ್ಛಪಡೋದು ಇಷ್ಟೇ, ಉತ್ತರ ಕರ್ನಾಟಕ ಬಹಳಷ್ಟು ಬಹಳ ವಿವಿಧ ಮೂಲಗಳಿಂದ ಹಿಂದುಳಿದಿದೆ, ಒಂದಿಷ್ಟು ಹೆಚ್ಚಿನ ಗಮನವನ್ನು ಈ ಕಡೆ ಕೊಡಬೇಕು ಅನ್ನುವಂತಹ ಬೇಡಿಕೆ ನಮ್ಮದಾಗಿದೆ.